ಯಾರು ಬ್ರಿಟಿಷರಿಗೆ ಕ್ಷಮಾಪಣ ಪತ್ರವನ್ನ ಬರೆದರೋ, ಯಾರು ಮಹಾತ್ಮ ಗಾಂಧೀಜಿಯವರನ್ನ ಕೊಂದರೋ, ಅಂತಹ ವ್ಯಕ್ತಿಗಳು ಇವತ್ತು ತಿರಂಗ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಇತಿಹಾಸವೇ ಗೊತ್ತಿಲ್ಲ, ತಿರುಚುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ದೇಶದ ಇತಿಹಾಸವನ್ನ ಯಾರು ಕೂಡ ತಿರುಚೋದಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಜನರ ಡಿ ಎನ್ ಎಯಲ್ಲಿ ದೇಶದ ಇತಿಹಾಸ ಇರುತ್ತೆ. ಪುತ್ತೂರಿನಲ್ಲಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು ಇವತ್ತು ಬ್ರಿಟಿಷರಿಗೆ ಕ್ಷಮಾಪಣ ಪತ್ರವನ್ನು ಬರೆದು ಕೊಟ್ಟಿದ್ರು, ಯಾರು ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಚುಕ್ಕಾಣಿಯನ್ನು ಹಿಡಿದಂತ, ಸತ್ಯ ಶಾಂತಿ ಅಹಿಂಸೆಯ ಮುಖಾಂತರ ಹೋರಾಟ ಮಾಡಿದಂತ, ಮಹಾತ್ಮ ಗಾಂಧೀಜಿಯವರನ್ನ ಗುಂಡಿಟ್ಟು ಕೊಲೆ ಮಾಡಿದಂತ ವ್ಯಕ್ತಿಗಳು ಇವತ್ತು ತಿರಂಗಾ ಯಾತ್ರೆ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಇತಿಹಾಸ ಗೊತ್ತಿಲ್ಲ. ಇತಿಹಾಸವನ್ನು ತಿರುಚುವಂತ ಪ್ರಯತ್ನವನ್ನು ಮಾಡ್ತಾರೆ. ಈ ದೇಶದ ಇತಿಹಾಸವನ್ನು ಯಾರು ಕೂಡ ತಿರುಚಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಜನರ ಪ್ರತಿಯೊಂದು 137 ಕೋಟಿ ಜನರ ಹೃದಯದಲ್ಲಿ ಕೂಡ ಅವರ ಡಿಎನ್ಎ ಏನಿದೆ ಅದು ಈ ದೇಶದ ಇತಿಹಾಸ ಇರ್ತದೆ. ಮೊನ್ನೆ ಮೊನ್ನೆ ಸ್ವಾತಂತ್ರ್ಯ ಸಂಗ್ರಾಮದ 75ನೇ ಅಮೃತ ಮಹೋತ್ಸವನ್ನ ಮನೆ ಮನೆಯಲ್ಲಿ ನಮ್ಮ ರಾಷ್ಟ್ರ ಧ್ವಜವನ್ನು ಏರಿಸುವಂತ, ರಾಷ್ಟ್ರ ಧ್ವಜಕ್ಕೆ ಗೌರವವನ್ನು ಕೊಡುವಂತ ಕೆಲಸಕಾರವನ್ನು ಮಾಡಿತ್ತು. ಹಚ್ಚಿನಂಶ ಇವತ್ತು ತಾವು ಪಾದಯಾತ್ರೆಯನ್ನು ಕೈಗೊಳ್ತಾ ಇದ್ರಿ. ಇವಾಗಲೇ ಸಂಕುಚ ಶೆಟ್ಟಿ ಅವರು ಮನವಿಯನ್ನ ಮಾಡಿದ್ದಾರೆ. ಇದು ಯಾವುದೇ ಪ್ರತಿಭಟನಾ ಕಾರ್ಯಕ್ರಮ ಅಲ್ಲ, ಘೋಷಣೆ ಕೂಗುವಂತ ಕಾರ್ಯಕ್ರಮ ಅಲ್ಲ.